ಒಂದೊಂದು ನಿಮಿಷ ಡಿ ಬಸ್ ಬಗ್ಗೆನೇ ಮಾತಾಡ್ತಾ ಇರೋದು, ಸುಮ್ಮನೆ ಇದ್ರೆ ಹೇಳ್ತೀನಿ. ನನ್ನ ಜೊತೆ ಜೊತೆಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ರು. ಆಗ ನನ್ನ ಹತ್ರ ಕಾರ್ ಇರಲಿಲ್ಲ. ಸರಿ, ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ರು ಕಾರ್ ಬರುತ್ತೆ ಬಂದ್ಬಿಡು ಅಂತ ಹೇಳಿದ್ರು. ನಾನು ನನ್ನ ಫ್ರೆಂಡ್ ಕಾರ್ಗೆ ಹೇಳಿದೆ ನನ್ನ ಫ್ರೆಂಡ್ ಕಾರಲ್ಲಿ ಹೋಗ್ಬೇಕಂತ. ಅವ್ನು ಬರೋದೇನೋ ಲೇಟ್ ಆಯ್ತು. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಯಾಕೆ ಇನ್ನೂ ಹೊರಟಿಲ್ವ ಅಂದ್ರು. ಇಲ್ಲ, ನನ್ನ ಫ್ರೆಂಡ್ ಕಾರ್ಗೆ ಹೇಳಿದ್ದೀನಿ ಬರುತ್ತೆ ಅಂದೆ. ಇಲ್ಲ, ಬಂದಿದೆ ನೋಡು ಮನೆ ಆಚೆ ಅಂದ್ರು. ನಾನು ಯಾರಿದು, ಓಕೆ ಪ್ರೊಡಕ್ಷನ್ ಅವ್ರ ಕಾರ್ ಕಳ್ಸಿರ್ಬೇಕು ಅಂತ ಹೊರಗಡೆ ಹೋದ್ರೆ ಅವರೇ ಬಳಸ್ತಾ ಇದ್ದಂತ ಓನ್ ಕಾರು, ಅವ್ರು ಬಳಸ್ತಾ ಇದ್ದ ಓನ್ ಕಾರ್ನ ನಾನು ಕಳ್ಸಿಕೊಟ್ಟಿದ್ರು. ಹೌದು, ನಾನು ಅನ್ಕೊಂಡಿದ್ದು ಏನ್ ಕರಿಬೇಕು ಹೋದ್ರೆ, ಫಸ್ಟ್ ಮೀಟ್ ನಂದು ದರ್ಶನ್ ಭಯ, ಅದು ಏನ್ ಕರಿಬೇಕು ಅವ್ರನ್ನ ಹೋದ್ರೆ, ದರ್ಶನ್ ಸಾರ್ ಅಂತ ಕರಿಬೇಕಾ, ದರ್ಶನ್ ಅಣ್ಣ ಅಂತ ಕರಿಬೇಕಾ, ಏನ್ ಕರಿಬೇಕಂತ. ಅವತ್ತು ನನ್ನ ಮನ್ಸಲ್ಲಿ ಬಂದಿದ್ದು ಭಾಯಿಜಾನ್ ಕರೆಕ್ಟ್ ಅಂತ. ಸೊ ಅದಕ್ಕೆ ಅವತ್ತಿಂದ ನಾನು ಅವ್ರನ್ನ ದರ್ಶನ್ ಭಾಯಿಜಾನ್ ಅಂತಾನೆ ಕರಿತೀನಿ. ಇವತ್ತು ಅಷ್ಟೇ ಪ್ರೀತಿಯಿಂದ ಅವ್ರು ನಮ್ಮನ್ನ ನೋಡ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿದ್ರೆ ನಾವಲ್ಲ ಯಾರೇ ಆಗ್ಲಿ ಹೊಟ್ಟೆ ತುಂಬಾ ಅಲ್ಲ ಗಂಟ್ಲು ತುಂಬಾ ತಿನ್ಸೋವರೆಗೂ ಬಿಡಲ್ಲ ಅವ್ರು.